ಎಲ್ರಿಗೂ ನಮಸ್ಕಾರ ನಾನು ಸುಕೃತಿಯವರು ಸಾಧರಪಡಿಸ್ತಕ್ಕಂಥ ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ನಾನು ಇವತ್ತು ಕನಕದಾಸ ವಿರಚಿತ ನಳಚರಿತ್ರೆ ಕೃತೆಯನ್ನು ಪರಿಚಯ ಇದ್ದೀನಿ ಕನಕದಾಸರು ಹದಿನೈದನೇ ಶತಮಾನದ ಉತ್ತರಾರ್ಧದಲ್ಲಿ ಹದಿನಾರನೇ ಶತಮಾನದ ಪೂರ್ವಾರ್ಧದಲ್ಲಿ ಬದುಕಿದಂಥವ್ರು ಸಂತಶ್ರೇಷ್ಠರು ಕವಿಗಳು ಕಲಿಗಳು ಆಗಿದ್ದಂಥವರು ದಾಸೋತ್ತಮರು ಅಂತಕ್ಕಂತಹ ಬಿರುದಿಗೆ ಪಾತ್ರರಾದಂಥವರು ಅಂಥ ಕನಕದಾಸರು ಹಲವಾರು ಕೀರ್ತನೆಗಳನ್ನು ರಚಿಸುವುದವರ ಮೂಲಕ ಈಗಲೂ ಕೂಡ ಜನಪ್ರಿಯ ದಾಸರಾಗಿದ್ದಾರೆ ಹರಿದಾಸರಾಗಿದ್ದಾರೆ ಹಾಗೆಯೇ ಮೋಹನ ತರಂಗಿಣಿ ಹರಿಭಕ್ತಿ ಸಾರ ನಳಚರಿತ್ರೆ ನೃಸಿಂಹಸ್ತವ ಅಂತಕ್ಕಂತಹ ನಾಲ್ಕು ಕಾವ್ಯಗಳನ್ನು ಕೂಡ ರಚನೆ ಮಾಡಿದ್ದಾರೆ ಅಂತಹ ಶ್ರೇಷ್ಠ ಕನಕದಾಸರತಕ್ಕಂಥ ನಳಚರಿತ್ರೆ ಕಥೆ ಹೊಸದೇನಲ್ಲ ಸಂಸ್ಕೃತದ ಮಹಾಭಾರತದಲ್ಲಿ ನಳೋಪಾಖ್ಯಾನ ಅಂತಕ್ಕಂಥ ಒಂದು ಉಪಕಥೆ ಆ ಉಪಕಥೆಯನ್ನು ಆಧಾರವಾಗಿಟ್ಟುಕೊಂಡು ಸಾಹಿತ್ಯದಲ್ಲಿ ಅನೇಕರು ಕೃತಿಗಳನ್ನು ರಚನೆ ಮಾಡಿದ್ದಾರೆ ಆದರೆ ಕನಕದಾಸರ ಈ ಒಂದು ರಚನೆ ಬಹಳ ಶ್ರೇಷ್ಠ ಮಟ್ಟದ್ದಾಗಿದೆ ಅವರ ಒಂದು ಪ್ರತಿಭೆ ಅವರ ಒಂದು ಪಾಂಡಿತ್ಯಕ್ಕೆ ಅದು ಹೆಚ್ಚು ಮೆರಗನ್ನು ಕೊಡ್ತಕ್ಕಂಥದ್ದು ಆ ಕನಕದ ಈ ನಳಚರಿತ್ರೆ ಅಂತಕ್ಕಂಥ ಕತೆ ದೇಶದ ಹಾಗೂ ಪ್ರಪಂಚದ ಅನೇಕ ಭಾಷೆಗಳಲ್ಲಿ ಜನಪ್ರಿಯವಾಗಿರ್ತಕ್ಕಂಥ ಕತೆ ಒಳ್ಳೆಯ ಪ್ರೇಮ ಕವಿತೆ ಸುಂದರವಾದಂಥ ಕಾವ್ಯ ನಿರ್ವಾ ನಿಷ್ಕಲ್ಮಶವಾದಂಥ ಪ್ರೇಮಕ್ಕೆ ಒಂದು ಉದಾಹರಣೆಯಾಗಿರ್ತಕ್ಕಂತಹ ಒಂದು ಶಾಶ್ವತವಾದಂಥ ಒಂದು ಪ್ರೇಮ ಕಾವ್ಯ ಅಂತ ಹೇಳಿದ್ರೆ ತಪ್ಪಾಗಲಾಯಿತು ಇಂತಹ ನಳಚರಿತ್ರೆಯನ್ನು ನಳಚರಿತ್ರೆಯಲ್ಲಿ ಹೆಸರಿಟ್ಟಿದ್ದಾರೆ ಅಷ್ಟೇ ಆದರೆ ಆ ನಳ ಮತ್ತು ದಮಯಂತಿ ಇಬ್ಬರ ಒಂದು ಪ್ರೇಮ ಕಾವ್ಯ ಇದಾಗಿರೋದ್ರಿಂದ ಈ ನಳ ಮತ್ತು ದಮಯ ನಳಮಹಾರಾಜ ಮತ್ತು ದಮಯಂತಿಯರಲ್ಲಿ ದಮಯಂತಿಯ ಪಾತ್ರ ಅವಳ ಜೀವನ ಮತ್ತು ಅವಳ ವ್ಯಕ್ತಿತ್ವ ಹೆಚ್ಚಾಗಿ ಅನಾವರಣ ಆಗೋದು ಇದರಲ್ಲಿ ನಮಗೆ ಕಂಡುಬರುತ್ತೆ ಅದನ್ನು ನೋಡಿದ್ರೆ ಅದನ್ನು ದಮಯಂತಿಯ ಚರಿತ್ರೆ ಅಂತಲೇ ಹೇಳ್ಬೋದಾಗಿತ್ತು ನಿಶದ ದೇಶದ ರಾಜ ನಳಮಹರಾಜ ವಿದರ್ಭ ದೇಶದ ಭೀಮಸೇನನ ಮಗಳು ದಮಯಂತಿ ಇವರಿಬ್ಬರೂ ಕೂಡ ಅನುರೂಪವಾದಂತಹ ಸುಂದರ ಸುಂದರಿಯರು ಹೀಗಾಗಿ ಒಂದು ಹೊಗಳಿಕೆಯ ರೂಪದಲ್ಲಿ ಬೇರೆಯವರಿಂದ ನಳನಿಗೆ ದಮಯಂತಿಯ ವಿಷಯ ದಮಯಂತಿಗೆ ನಳನ ವಿಷಯ ಗೊತ್ತಾಗುತ್ತೆ ಒಂದು ರಾಜಹಂಸ ಇವರಿಬ್ಬರ ಒಂದು ವಿವಾಹದ ದ್ಯೂತವನ್ನು ವಹಿಸುತ್ತೆ ಒಂದು ಸ್ವಯಂವರವನ್ನು ಏರ್ಪಡಿಸಂಥ ಸಂದರ್ಭದಲ್ಲಿ ದೇವಲೋಕದ ದೇವೇಂದ್ರನು ಕೂಡ ದಮಯಂತಿಯ ರೂಪ ಲಾವಣ್ಯಕ್ಕೆ ಆಸೆಪಟ್ಟು ಭೂಲೋಕಕ್ಕೆ ಬರ್ತಾನೆ ಆದರೆ ನಳ ಮತ್ತು ದಮಯಂತಿಯರ ಅಂತಹ ಪ್ರೇಮವನ್ನು ಕಂಡು ಅಂತಹ ಅನುರೂಪವಾದಂತಹ ಜೋಡಿಯನ್ನು ಕಂಡು ಅವನಿಗೆ ಖುಷಿ ಅವರಿಗೆ ಅವನಿಗೆ ಖುಷಿಯಾಗಿ ಅವರಿಬ್ಬರಿಗೂ ಮದುವೆ ಆಗಲಿ ಅಂತ ಹೇಳಿ ಆಶೀರ್ವದಿಸ್ತಾನೆ ಆ ಮದುವೆ ಆದಂಥ ಸಂದರ್ಭದಲ್ಲಿ ಕಲಿಪುರುಷ ಪುರುಷ ಅಂತಕ್ಕಂಥವನು ಆ ವಿಧಿಯ ಹಣೆ ಬರಹ ಅಂತ ಏನಿರುತ್ತೋ ಹಣೆ ಬರಹದಂತಲೇ ಜೀವನ ಸಾಗುತ್ತೆ ಅನ್ನುವ ಒಂದು ಕಲ್ಪನೆಯ ಪ್ರಕಾರ ಆ ಕಲಿ ಅಂತಕ್ಕಂಥವನು ನಾಳಮಹಾರಾಜನನ್ನು ಕಾಡುವುದಕ್ಕೆ ಪ್ರಾರಂಭಿಸ್ತಾನೆ ಆ ಪುಷ್ಕರ ಅಂತವನ್ನು ಉತ್ತೇಜಿಸಿ ದ್ಯೂತವನ್ನು ಆಡಿಸಿ ನಳಮಹಾರಾಜನನ್ನು ದಮಯಂತಿಯ ಜೊತೆಗೆ ಕಾಡಿಗೆ ಹೋಗ್ತಕ್ಕಂಥ ಸಂದರ್ಭ ಬರುತ್ತೆ ಅಷ್ಟರಲ್ಲೇ ನಳ ಮಹಾರಾಜನಿಗೆ ಇಬ್ಬರು ಮಕ್ಕಳಾಗಿರ್ತಾರೆ ಅವರನ್ನು ತವ್ರ ಮನೆಗೆ ದಮಯಂತಿ ಕಳಿಸ್ತಾಳೆ ಆ ಕಾಡಿಗೆ ಹೋದಂಥ ಸಂದರ್ಭದಲ್ಲಿ ನಳಮಹಾರಾಜ ಹೇಳ್ತಾನೆ ನೀನು ಸುಕೋಮಲವಾದಂತಹ ರಾಜಕುಮಾರಿ ನೀನು ಕಾಡಲ್ಲಿ ಕಷ್ಟಪಡೋದು ಬೇಡ ತವ್ರ ಮನೆಗೆ ಹೊರಟೋಗು ಅಂತ ಹೇಳ್ತಾನೆ ಆದರೆ ನಿಜವಾದಂತಹ ಆದರ್ಶ ಸತಿಯಾದಂತಹ ದಮಯಂತಿ ಗಂಡನನ್ನೇ ಹಿಂಬಾಲಿಸ್ತಾಳೆ ಆದರೂ ಒಂದು ದಿನ ರಾತ್ರಿ ಬಹಳ ಯೋಜನಾ ದೂರ ಹೋಗಿ ಒಂದು ದಿನ ರಾತ್ರಿ ಕಳೆದಂಥ ಸಂದರ್ಭದಲ್ಲಿ ತನ್ನ ಮಡದಿಯನ್ನು ನೋಡಿ ಅವನಿಗೆ ದುಃಖ ಆಗುತ್ತೆ ಅಂತಹ ರಾಣಿ ಇಂತಹ ಒಂದು ಕಾಡಿನಲ್ಲಿ ಕಡಮೃಗಳ ಒಂದು ಗೀಳಿಡುವ ಅವುಗಳ ಒಂದು ಸಂದರ್ ಸಂದರ್ಭದಲ್ಲಿ ಇವಳು ಭಯಪಡ್ತಾಳೆ ಅದರಿಂದ ಇಂಥವಳನ್ನು ತಂದೆ ಮನೆಗೆ ಕಳಿಸೋದೇ ಸೂಕ್ತ ಅಂತ ಹೇಳಿ ಒಂದು ರಾತ್ರಿ ಅವಳನ್ನು ಮಲಗಿಸ್ತಾನೆ ಅವಳಿಗೆ ನಿದ್ದೆ ಬಂದಂಥ ಸಂದರ್ಭದಲ್ಲಿ ಅವಳನ್ನು ಬಿಟ್ಟು ಅವಳ ಸೀರೆಯನ್ನು ಅರ್ಧ ಹರ್ಕೊಂಡು ಹರಿಸಿ ಹರಿದು ತಾನು ಹೊತ್ಕೊಂಡು ಹೋಗ್ತಾನೆ ಕೊನೆಗೆ ಇವನು ಇವನು ಹೊತ್ತಂಥ ಸೀರೆಯನ್ನು ಕೂಡ ಪಕ್ಷಿಗಳು ಅಪಹರಿಸ್ಕೊಂಡು ಹೋಗ್ಬಿಡ್ತವೆ ಈಗಾದಂಥ ಸಂದರ್ಭದಲ್ಲಿ ಅವನು ಹೋಗಿ ಅವನು ಕಷ್ಟಪಡ್ತಾನೆ ಇವಳು ಕಷ್ಟಪಡ್ತಾಳೆ ಕೊನೆಗೆ ನಳಮಹಾರಾಜನ ಒಂದು ಅಪೇಕ್ಷೆಯಂತೆ ಏನೋ ಎನ್ನುವ ರೀತಿಯಲ್ಲಿ ಅವಳು ಕಷ್ಟವನ್ನೆಲ್ಲ ಸಹಿಸಿ ಬಂದು ತನ್ನ ಚಿಕ್ಕಮ್ಮನೆಯಲ್ಲ ಆಶ್ರಯ ಪಡೆದು ಕೊನೆಗೆ ಭೀಮನ ತನ್ನ ತಂದೆಯ ಮನೆಯನ್ನು ಸೇರಿಕೊಳ್ತಾಳೆ ಇವನು ನಳಮಹಾರಾಜ ಹೋಗಿ ಒಂದು ಕಾರ್ಕೋಟಕ ಸರ್ಪ ನನ್ನನ್ನು ಕಾಪಾಡು ನಳಮಹಾರಾಜ ಅಂತ ಅಂದಾಗ ಅವನು ಹೋಗಿ ಕಾಪಾಡ್ತಾನೆ ಆದರೆ ನಳ ಅದು ಕಚ್ಚಿಬಿಡುತ್ತೆ ಹಾವು ಅವನಿಗೆ ವಿಕಾರ ರೂಪ ಬರುತ್ತೆ ಆದರೆ ಆ ಕಾರ್ಕೋಟಕ ಹಾವಿಗೆ ಇದ್ದಂಥ ಒಂದು ಶಾಪ ಪರಿಹಾರ ಆಗಿರುತ್ತೆ ಆನಂತರ ಅದು ಇವನಿಗೆ ಸಮಾಧಾನ ಮಾಡಿ ನೀನು ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ನೀನು ಒಂದು ಕಾಲ ಕಳಿಬೋದು ಅದಕ್ಕಾಗಿ ನಿನಗೆ ಈ ವೇಷ ಋತುಪರ್ಣ ರಾಜನಲ್ಲಿಗೆ ಹೋಗು ಮುಂದೆ ನಿನಗೆಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳುತ್ತೆ ಋತುಪರ್ಣ ರಾಜನ ಹತ್ರ ಹೋಗಿ ಅವನ ಅವನ ಒಂದು ಸಾರಥ್ಯವನ್ನು ಸಾರಥಿಯಾಗಿ ಅಲ್ಲಿ ಕೆಲಸಕ್ಕೆ ಸೇರಿಕೊಂಡು ಅವನು ಆ ಸ್ಥಾನದಲ್ಲಿ ಅವನು ಕಾಲ ಕಳಿಬೇಕಾದಂಥ ಪರಿಸ್ಥಿತಿ ಬರುತ್ತೆ ಅನಂತರ ಯಾ ಭೀಮ ತನ್ನ ತಂದೆ ಮನೆಗೆ ಬಂದಂತಹ ಧಮಯಂತಿ ತನ್ನ ಗಂಡನನ್ನು ಹೇಗಾದರೂ ಮಾಡಿ ಹುಡುಕಿಸ್ಬೇಕು ಅಂತ ಹೇಳಿ ಅವಳು ತನ್ನ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಒಬ್ಬ ಬ್ರಾಹ್ಮಣನನ್ನು ಕಳಿಸ್ಕೊಡ್ತಾಳೆ ಅಲ್ಲಿದ್ದ ಸುದ್ದಿ ತಿಳಿಯುತ್ತೆ ತಿಳಿದಾಗ ಅವನೇನ ತನ್ನ ಗಂಡ ಅಂತ ಹೇಳಿ ಅವಳು ತೀರ್ಮಾನಿಸ್ತಾಳೆ ಮತ್ತು ತಾನು ತನ್ನ ಗಂಡನನ್ನು ಇಲ್ಲಿಗೆ ಕರೆಸ್ಕೋಬೇಕಾದ್ರೆ ಒಂದು ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾಳೆ ಸ್ವಯಂವರ ದಮಯಂತಿ ಮತ್ತೆ ಸ್ವಯಂವರವನ್ನು ಮಾಡ್ಕೊಳ್ತಾ ಇದ್ದಾಳೆ ಅನ್ನೋ ವಿಷಯ ಸುಳ್ಳು ಸುದ್ದಿ ಹಬ್ಬಿಸ್ತಾಳೆ ಹೀಗಾಗಿ ಋತುಪರ್ಣ ರಾಜನಿಗೆ ಆ ದಮಯಂತಿಯನ್ನು ಮದುವೆ ಮಾಡ್ಕೋಬೇಕು ಅಂತ ಆಸೆಯಾಗಿ ಆ ಒಂದು ನಳಮಹಾರಾಜನನ್ನೇ ಸಾರಥಿಯನ್ನಾಗಿ ಮಾಡಿಸ್ಕೊಂಡು ಒಂದೇ ದಿನದಲ್ಲಿ ಹೋಗಿ ವಿದರ್ಭವನ್ನು ಮುಟ್ಟಬೇಕು ಸ್ವಯಂವರಕ್ಕೆ ಹೋಗಬೇಕು ಅಂತ ಹೇಳಿ ಬರ್ತಾನೆ ಆ ಸಂದರ್ಭದಲ್ಲಿ ಆ ಒಂದು ರಾಜನ ಜೊತೆಯಲ್ಲಿ ಬಂದಂತಹ ಬಾಹುಕ ಅಂತಕ್ಕಂಥ ಹೆಸರು ಪಡ್ಕೊಂಡಿರ್ತಾನೆ ಮಹಾರಾಜ ಅವನನ್ನು ನೋಡಿದಾಗ ಇವನು ವೇಷ ಮರೆಸ್ಕೊಂಡಿದ್ದಾನೆ ಅಷ್ಟೇನಂತ ಅವಳಿಗೆ ಅನಿಸುತ್ತೆ ಹೀಗಾಗಿ ಅವಳು ತನ್ನ ಮಕ್ಕಳನ್ನು ಅವನ ಹತ್ರ ಕಳಿಸ್ತಾಳೆ ಆ ಮಕ್ಕಳನ್ನು ನೋಡಿ ತನ್ನ ಮಕ್ಕಳು ಅಂತ ಹೇಳಿ ಖುಷಿಯಿಂದ ಮಕ್ಕಳನ್ನು ತಬ್ಬಿಕೊಂಡು ಅವನು ಅಳ್ತಾನೆ ಆಗ ಅವಳಿಗೆ ನಿಶ್ಚಯ ಆಗುತ್ತೆ ಓಹೋ ಇವನೇ ನನ್ನ ಗಂಡ ಅಂಥೇಳಿ ಗೊತ್ತಾಗತ್ತೆ ತನ್ನ ತಂದೆಗೆ ಹೇಳಿ ಅವನನ್ನು ಕರೆಸಿ ತನ್ನ ಅವನ ಗಂಡನ ಪಾದಗಳಿಗೆ ಬಿದ್ದು ನೀವೇ ನನ್ನ ಪತಿ ಅಂತ ಹೇಳಿ ನನ್ನನ್ನು ಕಾಪಾಡಬೇಕು ಅಂತ ಕೇಳ್ತಾಳೆ ಆಗ ಮಹಾರಾಜ ಇಲ್ಲ ಇಲ್ಲ ಸ್ವಯಂವರ ನಡೀತಾ ಇದೆ ನಡೀಲಿ ನೀನು ಬೇರೆಯವ್ರನ್ನಾದ್ರೂ ಮದುವೆ ಮಾಡ್ಕೊ ಅಂತಾಳೆ ಆಗ ಅವಳು ನಾನು ನಿನ್ನನ್ನೇ ಗಂಡ ಅಂತ ನಾನು ಒಪ್ಕೊಂಡಿರೋದು ನಿನ್ನನ್ನು ಕರೆಸೋದಕ್ಕೋಸ್ಕರ ಈ ರೀತಿಯಾದಂಥ ಒಂದು ಪ್ರಸಂಗವನ್ನು ಕಲ್ಪಿಸ್ಬೇಕಾಗಿ ಬಂತು ಅಂತ ಹೇಳಿದಾಗ ಅವನಿಗೂ ಕೂಡ ಸಂತೋಷ ಆಗಿ ಆ ಪಕ್ಷಿಗಳು ಹೇಳದ ರೀತಿಯಲ್ಲಿ ಪಕ್ಷಿಗಳನ್ನು ನೆನೆದ ತಕ್ಷಣ ಆ ಪಕ್ಷಿಗಳು ಬಟ್ಟೆಯನ್ನು ತಂದು ಕೊಡ್ತವೆ ಅದನ್ನು ಧರಿಸಿದ ತಕ್ಷಣ ಅವನಿಗೆ ಮತ್ತೆ ಸ್ವರೂಪ ಬರುತ್ತೆ ಅಂತಹ ಮನ್ಮಥನಂತಹ ರೂಪಿನ ರೂಪಿನ ನಳಮಹಾರಾಜ ಅಂತಹ ವೇಷದಲ್ಲಿ ಇರ್ದಕ್ಕೆ ಇರ್ತಕ್ಕಂಥ ಸನ್ನಿವೇಶ ಬರುತ್ತೆ ಒಂದು ವರ್ಷಗಳ ಕಾಲ ಮಾವನ ಮನೆಯಲ್ಲೇ ಇದ್ದು ಆನಂತರ ತನ್ನ ರಾಜ್ಯಕ್ಕೆ ಹೋಗಿ ಪುಷ್ಕರನನ್ನು ಯುದ್ಧದಲ್ಲಿ ಸೋಲು ಸಕ್ಕ ಪ್ರಯತ್ನಿಸ್ತಾನೆ ಪುಷ್ಕರ ಇವನಿಂದ ಸೋಲೋದಕ್ಕೆ ಸಾಧ್ಯ ಆಗಲ್ಲ ದ್ಯೂತಕ್ಕೆ ಕರೀತಾನೆ ಇವನಿಗೆ ದ್ಯೂತವನ್ನು ನಂತರ ಅವನಿಗೆ ದ್ಯೂತ ದ್ಯೂತದಲ್ಲಿ ಅವನನ್ನು ಸೋಲಿಸಿ ರಾಜ್ಯನ ಪಡಿತಾನೆ ಇವರು ಈ ಒಂದು ಅನಂತರ ರಾಜ್ಯವನ್ನು ವಹಿಸಿಕೊಂಡು ರಾಜ ರಾಣಿಯರಾಗಿ ಸುಖಾಂತಿ ಆಗುತ್ತೆ ಸಂತೋಷವಾಗಿ ಕಾಲವನ್ನು ಕಳೀತಾರೆ ಇದು ಒಂದು ಪ್ರೇಮ ಕಾವ್ಯ ಎಂಥ ಸಂದರ್ಭದಲ್ಲೂ ಕೂಡ ತನ್ನ ಗಂಡ ಕುರೂಪಿಯಾದರೂ ಕೂಡ ಅವನೇ ನನ್ನ ಗಂಡ ಅವನನ್ನೇ ಮದುವೆ ಮಾಡ್ಕೊಳ್ಳೋಕೆ ಇಷ್ಟಪಟ್ಟಿದ್ದು ದಮಯಂತಿ ಅನಂತರ ತನ್ನ ಹೆಂಡತಿ ಸುಖವಾಗಿರಬೇಕು ನನ್ನ ಜೊತೆ ಕಷ್ಟಪಡಬಾರ್ದು ಹೇಳಿ ಅವಳನ್ನು ಅರಮನೆಗೆ ತನ್ನ ಗ ತಂದೆಯ ಮನೆಗೆ ಹೋಗುವಂತೆ ಮಾಡಿದ್ದು ಯಾರು ನಳಮಹಾರಾಜ ಹೀಗೆ ಒಂದು ನಿಷ್ಕಲ್ಮಶವಾದಂತಹ ತ್ಯಾಗಮಯವಾದಂತಹ ಪ್ರೇಮ ಕಾವ್ಯ ಇದು ಇಂತಹ ಪ್ರೇಮ ಕಾವ್ಯವನ್ನು ಬಹಳ ಸೊಗಸಾಗಿ ಕನಕದಾಸರು ರಚನೆ ಮಾಡಿದ್ದಾರೆ ಇಂತಹ ಒಂದು ನಳದಮಯಂತಿಯರ ಆ ಕಾಲದ ಪ್ರೇಮ ಕಾವ್ಯ ನಿಜಕ್ಕೂ ಕೂಡ ಎಲ್ಲರೂ ಮೆಚ್ಚುಗೆಗೂ ಪಾತ್ರವಾಗಿ ಈಗಲೂ ಕೂಡ ನಡದಂಪ ದಮಯಂತಿಯರು ಚಿರಸ್ಥಾಯಿಯಾಗಿ ಎಲ್ಲರ ಮನದಲ್ಲೂ ಕೂಡ ಆದರ್ಶ ಪ್ರೇಮ ಪ್ರೇಮಿಗಳಾಗಿ ಉಳ್ಕೊಂಡಿದ್ದಾರೆ ಇಂತಹ ಕಾವ್ಯವನ್ನು ಹರಿಸಿದಂತಹ ಕನಕದಾಸರು ಹೃದಯ ನಿಜಕ್ಕೂ ಎಂತಹ ತ್ಯಾಗಮಯವಾಗಿತ್ತು ಎಂತಹ ಒಂದು ಅಪೂರ್ವವಾದಂತಹ ಕಥೆಯನ್ನು ಕೊಟ್ಟಿದ್ದಾರೆ ಅನೇಕ ಮಾರ್ಪಾಡುಗಳನ್ನು ಮಾಡಿ ಈ ಕಥೆಯನ್ನು ಅವರು ನೀಡಿದ್ದಾರೆ ಇಂಥ ಒಂದು ಪುಸ್ತಕವನ್ನು ಪರಿಚಯ ಮಾಡಿಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥದ್ದಕ್ಕೆ ಸುಕೃತಿಯವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ನಮಸ್ಕಾರ